ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 8 ಪೇಜ್ ನಂಬರ್ 207. ವಾರದ ಮೊದಲನೆಯ ದಿನದ ಯುಕ್ತವಾದ ಆಚರಣೆಯು ಕಾನ್ಸ್ಟಾಂಟಿನ್ನ ಕಾಲಕ್ಕಿಂತಲೂ ಬಹಳ ಮುಂಚೆವೇ ಜಾರಿಯಲ್ಲಿತ್ತು. ಆದರೆ ಅದು ದಾಸತ್ವದ ರೀತಿಯಲ್ಲಿ ಅಲ್ಲ, ಸ್ವತಂತ್ರವಾದ ರೀತಿಯಲ್ಲಿ ಸೌಕರ್ಯವಾಗಿ. ನಮ್ಮ ಕರ್ತನು ಸತ್ತವರೊಳಗಿಂದ ಜೀವಿತನಾಗಿ ಎದ್ದು ಬಂದ ದಿನ ಎಂಬ ಒಂದೇ ಕಾರಣದಿಂದ ವಾರದ ಮೊದಲನೆಯ ದಿನವು ಆತನ ಅನುಯಾಯಿಗಳಿಗೆ ಅವರುಗಳ ನಿರೀಕ್ಷೆಯನ್ನು ಪುನರ್ಜೀವಗೊಳಿಸುವ ದಿನವಾಗಿ ಆಚರಿಸುವಂತೆ ಮಾಡಿತು. ಆದರೆ ಇದಕ್ಕೆ ಆತನು ಪುನರುತ್ಥಾನ ಹೊಂದಿದ ದಿನದಂದು ಆತನಿಗೆ ಪ್ರಾಮಾಣಿಕರಾಗಿದ್ದ ಕೆಲವರನ್ನು ಸಂಧಿಸಿ ಶಾಸ್ತ್ರ ಗ್ರಂಥದಲ್ಲಿ ತನ್ನ ಮರಣ ಪುನರುತ್ಥಾನಗಳ ಬಗ್ಗೆ ಮುಂಚಿತವಾಗಿಯೇ ಬರೆಯಲ್ಪಟ್ಟವುಗಳನ್ನು ಬೋಧಿಸಿದಾಗ ಅವರ ಹೃದಯಗಳು ಕುದೀತೆಂಬ ಅಪೋಸ್ತಲರ ಮಾತುಗಳು ಸೇರಿಕೊಂಡವು. ಲೂಕೈ 24:32. ಇದೆಲ್ಲವೂ ಕೂಡ ಆತನ ಇಬ್ಬರು ಶಿಷ್ಯರು ಇಮ್ಮಾವಿನ ಹಾದಿಯಲ್ಲಿ ಕರ್ತನನ್ನು ಆತನು ಪುನರುತ್ಥಾನಗೊಂಡ ದಿನದಂದೇ ಸಂಧಿಸಿದಾಗ ನೆರವೇರಿತು. ಅದೇ ದಿನ ಇಬ್ಬರು ಮರಿಯಳರಿಗೆ ಸಮಾಧಿಯ ಬಳಿ ಕಾಣಿಸಿಕೊಂಡಿದ್ದಲ್ಲದೆ ಮಗ್ದಲದ ಮರಿಯಳಿಗೆ ತೋಟಗಾರನಾಗಿ ಕಾಣಿಸಿಕೊಂಡಿದ್ದು ಮತ್ತು ಅಂದಿನ ಸಂಜೆಯಲ್ಲಿ ಆತನು ತನ್ನ ಎಲ್ಲ ಶಿಷ್ಯರು ಒಬ್ಬನನ್ನು ಹೊರತುಪಡಿಸಿ ಒಂದು ಮನೆಯಲ್ಲಿ ಕೂಡಿ ಬಂದಿದ್ದಾಗ ಅವರ ಮಧ್ಯೆ ಪ್ರತ್ಯಕ್ಷನಾದನು. ನಂತರ ಕರ್ತನ ಮತ್ತೊಂದು ಪ್ರಕಟಗೊಳ್ಳುವಿಕೆಗಾಗಿ ಅವರು ಒಂದು ವಾರವೇ ಕಾಯಬೇಕಾಯಿತು. ಒಂದು ವಾರದ ನಂತರ ಆತನು 11 ಮಂದಿಗೆ ಕಾಣಿಸಿಕೊಂಡನು ಮತ್ತು ಈ ರೀತಿಯಲ್ಲಿ ಕರ್ತನು ತನ್ನ ಸಹೋದರರಿಗೆ ವಾರದ ಮೊದಲನೆಯ ದಿನದಂದೇ ಕಾಣಿಸಿಕೊಂಡನೆಂದು ನಾವು ತಿಳಿಯುತ್ತೇವೆ. ಹೀಗಾಗಿ ಕರ್ತನ ಅಥವಾ ಬೇರೆ ಯಾವ ಅಪೋಸ್ತಲರ ಯಾವುದೇ ಅಪ್ಪಣೆಯಾಗಲಿ ಆದೇಶವಾಗಲಿ ಇಲ್ಲದೆಯೋ ಆದಿ ಸಭೆಯವರ ವಾರದ ಮೊದಲನೆಯ ದಿನದಂದು ಕೂಡಿ ಬರುವ ಸಂಪ್ರದಾಯವನ್ನು ಬೆಳೆಸಿಕೊಂಡಿದ್ದು ಆಶ್ಚರ್ಯವೇನಲ್ಲ. ಇದು ಕರ್ತನ ಪುನರುತ್ಥಾನದಿಂದ ಅವರುಗಳು ಪಡಕೊಂಡ ಸಂತೋಷ ಮಾತ್ರವಲ್ಲದೆ ಆ ದಿನದಲ್ಲಿ ಕರ್ತನು ತನ್ನ ವಿಷಯವಾಗಿ ಶಾಸ್ತ್ರ ಗ್ರಂಥಗಳಲ್ಲಿ ಮುಂಚಿತವಾಗಿಯೇ ಬರೆದಿರುವುದನ್ನು ಅವರ ಮುಂದೆ ತೆರೆದಿಡುವಾಗ ಅವರ ಹೃದಯಗಳು ಕುದೀತೆಂಬುದರ ಜ್ಞಾಪಕಾರ್ಥವಾಗಿತ್ತು. ಇದಲ್ಲದೆ ಆ ದಿನದಲ್ಲಿ ಒಟ್ಟಾಗಿ ರೊಟ್ಟಿ ಮುರಿಯುವ ಆಚರಣೆಯನ್ನು ಆಚರಿಸುವ ಕ್ರಮವನ್ನು ಅವರು ಮುಂದುವರಿಸಿದರು. ಆದರೆ ಇದು ಪಸ್ಕದ ಅಥವಾ ಕರ್ತನ ರಾತ್ರಿ ಭೋಜನದ ಆಚರಣೆಯಾಗಿರದೆ ಅವರು ಇಮ್ಮಾವಿನಲ್ಲಿನ ಕರ್ತನು ರೊಟ್ಟಿ ಮುರಿದು ಅವರಿಗೆ ಹಂಚಿಕೊಟ್ಟಾಗ ಅವರು ಯಾವ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟರು ಎಂಬುದನ್ನು ನೆನಪಿಸುವುದಾಗಿತ್ತು. ಆಗ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. ಅವರು ಆತನನ್ನು ಗುರುತಿಸಿದರು. ಆತನು ಅವರ ಸಂಗಡ ಮೇಲಂತಿಸ್ತಿನ ಮನೆಯಲ್ಲಿ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿ ಮುರಿದು ದೇವರಿಗೆ ಸ್ತೋತ್ರ ಮಾಡಿ ಹಂಚಿಕೊಡುವಾಗ ಅವರು ಆಶೀರ್ವದಿಸಲ್ಪಟ್ಟರು. ಲೂಕ 14:30-35. ನಾವು ಓದಿ ತಿಳಿಯುವಂತೆ ಈ ರೊಟ್ಟಿ ಮುರಿಯುವುದನ್ನು ಸಂತೋಷದಿಂದ ಮಾಡುವುದಾಗಿತ್ತೇ ಹೊರತು ಆತನ ಮರಣದ ಜ್ಞಾಪಕಾರ್ಥವಾಗಿ ಅಲ್ಲ. ಆತನ ಪುನರುತ್ಥಾನದ ನೆನಪಿಗಾಗಿ ಅದು ಆತನ ಮುರಿದ ದೇಹವನ್ನಾಗಲಿ ಸುರಿದ ರಕ್ತವನ್ನಾಗಲಿ ಬಿಂಬಿಸುವುದಿಲ್ಲ. ಆದರೆ ಆತನು ಅವರಿಗೆ ಬಹಿರಂಗಪಡಿಸಿದ ಒಂದು ಚೈತನ್ಯದಾಯಕವಾದ ಸತ್ಯವನ್ನು, ಆ ಮೂಲಕ ಅವರ ಹೃದಯಗಳು ಮುಂದಣ ನಿರೀಕ್ಷೆಗಳಲ್ಲಿ ತೃಪ್ತರಾದದ್ದನ್ನು ಬಿಂಬಿಸುವುದಾಗಿದೆ. ಇದು ಆತನು ಸತ್ತವರೊಳಗಿಂದ ಪುನರುತ್ಥಾನಗೊಂಡಿದ್ದರಲ್ಲಿ ಅವರಿಗೆ ನಿಶ್ಚಯವಾಯಿತು. ಈ ರೊಟ್ಟಿ ಮುರಿಯುವ ಸಂದರ್ಭದಲ್ಲಿ ಪಾತ್ರೆಯ ಬಗ್ಗೆ ಎಲ್ಲೂ ಪ್ರಸ್ತಾಪಿಸಿಲ್ಲ. ವಾರದ ಮೊದಲನೆಯ ದಿನ ಕೂಡಿ ಬರುವುದು ಒಂದು ಸಂತೋಷದಾಯಕ ಸಂದರ್ಭ. ಕ್ರಿಸ್ತನು ಸತ್ತವರೊಳಗಿಂದ ಜೀವಿತನಾಗಿ ಎದ್ದು ಬರುವುದರ ಮೂಲಕ ಉಂಟಾದ ನೂತನ ಕ್ರಮವಾಗಿ ಸಂತೋಷಿಸುವುದಾಗಿತ್ತು. ಕ್ರಮೇಣವಾಗಿ ಸಭೆಯು ಯಹೂದ್ಯ ಮತ ಸಂಬಂಧದಿಂದ ಬಿಡುಗಡೆ ಹೊಂದುತ್ತಾ ಬಂತು. ವಿಶಿಷ್ಟವಾಗಿ ಯೆರೂಸಲೇಮ್ ನಗರದ ನಾಶನ ಮತ್ತು ಯಹೂದ್ಯರ ವ್ಯವಸ್ಥೆಯ ಚದುರಿಕೆಯಾದ ಮೇಲೆ 7ನೆಯ ದಿನದ ಸಬ್ಬತ್ತಿನ ಪ್ರಭಾವವು ಕುಂದುತ್ತಾ ಬಂತು. ಇದು ಹೆಚ್ಚು ಕಡಿಮೆ ವಾರದ ಮೊದಲನೇ ದಿನಕ್ಕೆ ಸೇರ್ಪಡೆಯಾಯಿತು. ಈ ದಿನವು ನಮ್ಮ ಕರ್ತನು ಮಹಿಮೆ, ಗೌರವ ಮತ್ತು ನಿರ್ಲಯತ್ವದಿಂದ ಪುನರುತ್ಥಾನಗೊಂಡಂದಿನಿಂದ ನೂತನ ಸೃಷ್ಟಿಯ ಆತ್ಮಿಕ ವಿಶ್ರಾಂತಿ ಮತ್ತು ಚೈತನ್ಯದಾಯಕ ದಿನವಾಯಿತು. ಅನ್ಯಜನರ ಲೋಕದಲ್ಲಿ ಸಾಮಾನ್ಯವಾಗಿ ದೇವರು ಅವರಿಗೆ ಯಾವುದೇ ವಿಶೇಷ ಆಜ್ಞೆಗಳನ್ನು ನೀಡಿರುವುದಿಲ್ಲ. ಅವರಿಗೆ ಕೇವಲ ಅವರ ಸ್ವಾಭಾವಿಕ ಬರೆಯಲ್ಪಟ್ಟ ಮೂಲ ನಿಯಮದ ಉಳಿಕೆಗಳು ಮಾತ್ರವೇ ಅವೆ. ಅವುಗಳು ಅಸ್ಪಷ್ಟವಾಗಿದ್ದು ಪಾಪ ಮತ್ತು ಮರಣದಿಂದ ಬಹುಮಟ್ಟಿಗೆ
ನಿರ್ನಾಮಗೊಂಡಿದೆ. ಇವರಿಗೆ ಪಶ್ಚಾತ್ತಾಪ ಪಡಿರಿ ಎಂಬ ಒಂದು ಆಜ್ಞೆ ಮಾತ್ರ ಕೊಡಲ್ಪಟ್ಟಿದೆ. ಯಾಕೆಂದರೆ ಜೀವನದ ನೂತನ ಅವಕಾಶವೊಂದು ಒದಗಿಸಲ್ಪಟ್ಟಿದೆ. ಅದನ್ನು ಈಗ ಪಡೆಯಬಹುದು ಅಥವಾ ಧರ್ಮಯುಗದಲ್ಲಿ ಪಡ್ಕೊಳ್ಳಬಹುದು. ಇಲ್ಲ, ಎಲ್ಲ ಇಚ್ಛಾಪೂರ್ವಕವಾದ ಕಾರ್ಯಗಳಿಗೂ ಮತ್ತು ಆಲೋಚನೆಗಳಿಗೂ ಅಂತಿಮ ಫಲದೊಂದಿಗೆ ಸಂಬಂಧವಿದೆ. ಆದರೆ ಕ್ರಿಸ್ತನಿಂದ ಹೊರಗಿರುವವರಿಗೆ ಪಶ್ಚಾತ್ತಾಪ ಪಡಿರಿ ಎಂಬುದಕ್ಕಿಂತ ಹೆಚ್ಚಿನ ಯಾವ ಜ್ಞಾನ ಆಜ್ಞೆಯನ್ನು ನೀಡಿರುವುದಿಲ್ಲ. ನಿಶ್ಚಿತ ಪಶ್ಚಾತ್ತಾಪ ಪಟ್ಟವರೊಡನೆ ಮಾತ್ರವೇ ಕರ್ತನು ಇನ್ನು ಮಾತನಾಡುತ್ತಾನೆ. ಯಾಕೆಂದರೆ ಅವರಿಗೆ ಕೇಳುವ ಕಿವಿಗಳು, ವಿಧೇಯತೆ ತೋರುವ ಹೃದಯವೂ ಇರುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.